12 ಜನ ಪೊಲೀಸ್ ಮತ್ತು ರೆವಿನ್ಯೂ ಅಧಿಕಾರಿಗಳ ಮೇಲೆ ಅವರ ಈ ಹಿಂದಿನ ಸೇವಾ ಅವಧಿಯಲ್ಲಿ ಅವರು ಜನತಾದಳದ ಜೊತೆಗೆ ಕಾಂಗ್ರೆಸ್ಸಿನ ಜೊತೆ ಅವರ ಜೊತೆ ಇದ್ದಂಥ ಸಂಬಂಧದ ಕಾರಣಕ್ಕೋಸ್ಕರವಾಗಿ ಈ ಹಿಂದಿನ ಅಧಿಕಾರದ ಅವಧಿಯಲ್ಲಿ ಅಧಿಕಾರವನ್ನು ದುರುಪಯೋಗ ಮಾಡಿಕೊಂಡು ಎರಡು ಪಕ್ಷಗಳಿಗೆ ಚುನಾವಣಾ ಸಮಯದಲ್ಲಿ ಸಹಾಯ ಮಾಡದಂಥ ಹಿನ್ನೆಲೆ ಇರುವಂತಹ ಅಧಿಕಾರಿಗಳನ್ನು ಈ ಬಾರಿ ಚುನಾವಣಾ ಪ್ರಕ್ರಿಯೆಯಿಂದ ದೂರ ಇಡಬೇಕು ಅನ್ನುವಂಥ ಒಂದು ಒತ್ತಾಯವನ್ನು ಮಾಡಿ ಭಾರತೀಯ ಜನತಾ ಪಾರ್ಟಿ ಚುನಾವಣಾ ಆಯೋಗಕ್ಕೆ ಈಗಾಗಲೇ ಒಂದು ದೂರನ್ನು ಸಲ್ಲಿಸಿದೆ. ಹಾಸನ ಜಿಲ್ಲೆಯ SP ಶ್ರೀಯುತ ಪ್ರಕಾಶ್ ಗೌಡರು 2009 ಚುನಾವಣೆ ಸಮಯದಲ್ಲಿ ಅವರು ಚನ್ನಪಟ್ಟಣದಲ್ಲಿ DYSP ಆಗಿರ್ತಾರೆ. ಆವಾಗ ಒಂದು ಮನೆಯಲ್ಲಿ ನಿಶ್ಚಿತವಾದಂಥ ಮನೆಯಲ್ಲಿ ಹಣ ಇದೆ, ಅವರ ಮನೆಯ ಮೇಲೆ ರೈಡ್ ಮಾಡಬೇಕು ಅಂತ ಹೇಳಿ ಅವತ್ತಿನ DC ಮೌದ್ಗಿಲ್ ಅವರು ಇದ್ದಂಥವ್ರು ಇರ್ಬೋದು, ಮತ್ತು ಅವತ್ತು ಇದ್ದಂಥ IRS ಆಫೀಸರ್ ಯಾರು ಇನ್ಕಮ್ ಟ್ಯಾಕ್ಸಿಗೆ ಸಂಬಂಧಪಟ್ಟದ್ದನ್ನು ನೋಡೋಕೆ ಬಂದಿದ್ದಂಥವ್ರು ಇರ್ಬೋದು, ಇವರೆಲ್ಲರೂ ಅವ್ರಿಗೆ ಒಂದು ಸೂಚನೆಯನ್ನು ಕೊಡ್ತಾರೆ. ಆದರೆ ಅವರು ಆ ಸೂಚನೆ ಪಾಲನೆಯನ್ನು ಮಾಡೋದಿಲ್ಲ. ಅದು ಅತ್ಯಂತ ಸೆನ್ಸಿಟಿವ್ ಆಗಿರುವಂಥ ಹಾಸನ ಜಿಲ್ಲೆಯ SP ಆಗಿ ಮುಂದುವರಿಯಬೇಕಾ ಅನ್ನುವಂಥದ್ದು ಇವತ್ತು ನಮ್ಮೆಲ್ಲರ ಮುಂದೆ ಕಾಡ್ತಾ ಇರುವಂಥ ಪ್ರಶ್ನೆ. ಸರ್, ಏನು ಸರ್ ಇದು, ನಮ್ಗೆ ಆ ಅಧಿಕಾರಿ ಮೇಲೆ ನಂಬಿಕೆ ಇಲ್ಲ, ಈ ಅಧಿಕಾರಿ ಮೇಲೆ ನಂಬಿಕೆ ಇಲ್ಲ ಅಂತ ನೀವು ಮನವಿ ಮಾಡ್ತಾ ಹೋಗ್ಬಿಟ್ರೆ ಏನು ಎಲ್ಲರನ್ನೂ ಎತ್ತಂಗಡಿ ಮಾಡಿಬಿಡೋಕ್ಕಾಗತ್ತಾ? ಇಲ್ಲ, ಒಂದು ವಿಶೇಷವಾಗಿ ನಾನು ಗಮನಿಸಿದಂಥದ್ದು ಪ್ರಕಾಶ್ ಗೌಡರ ಬಗ್ಗೆ, ಹಾಸನದ SP ಇರುವಂತಹವರು. ಓಕೆ, ಆ ವ್ಯಕ್ತಿಗೆ ಚುನಾವಣಾ ಅಧಿಕಾರಿಗಳು ಮತ್ತು ಅಲ್ಲಿ ಬಂದಿದ್ದಂತ ಇನ್ಕಮ್ ಟ್ಯಾಕ್ಸ್ ನ IRS ಆಫೀಸರು ಅವರಿಬ್ರು ಈಗ ಇತ್ತ ಕಡೆ ನೀವು ದಾಳಿ ಮಾಡ್ರಿ ಅಂತ ಹೇಳಿ ಹೇಳಿದ್ರೆ ಆನಂತರದಲ್ಲಿ ಅವ್ರನ್ನ ಚುನಾವಣಾ ಕೆಲಸದಿಂದ ನಿವೃತ್ತಿಗೊಳಿಸಿ ಅವ್ರನ್ನ ವಾಪಸ್ ಕಳಿಸ್ಕೊಡ್ತಾರೆ. ಅದಾದ್ಮೇಲೆ ವಾಪಸ್ ಬಂದ್ಮೇಲಿಂದ ಮೈಸೂರಿನಲ್ಲಿ ಸರಸ್ವತಿಪುರಂನಲ್ಲಿ ಅವರು ACP ಇದ್ದಂತ ಸಮಯದಲ್ಲಿ ಅವರು ಇನ್ಕ್ಲೂಡಿಂಗ್ ಚೀಫ್ ಸೆಕ್ರೆಟರಿ ಅವತ್ತು ರಂಗನಾಥ್ ಇದ್ರು ಚೀಫ್ ಸೆಕ್ರೆಟರಿ. ಹೌದು, ರಂಗನಾಥ್ ಅವರು ಮೊದಲಾಗಿ ಮೌದ್ಗಿಲ್ ಅವ್ರನ್ನ ಇಟ್ಕೊಂಡಂಗೆ ಎಲ್ಲರನ್ನೂ ಇಟ್ಕೊಂಡು ಅವರು FIR ದಾಖಲಿಸ್ತಾರೆ. ನನ್ನ ಮೇಲೆ ಇವ್ರ ನನ್ನನ್ನು ಬಲವಂತ ಮಾಡಿಸಿದ್ರು, ಹಾಗ್ ಮಾಡಿದ್ರು. ನನ್ನೆ ರಾತ್ರಿ ಮಾಹಿತಿ ಬಂದಾಗ ನಂಬೋದಕ್ಕಾಗ್ಲಿಲ್ಲ. ಚೀಫ್ ಸೆಕ್ರೆಟರಿ, ಚೀಫ್ ಎಲೆಕ್ಷನ್ ಕಮಿಷನರ್ ಸೇರಿದಂತೆ ಎಲ್ಲರ ಮೇಲೆ FIR ಮಾಡ್ಬಿಟ್ರು ಅಂತ. ಎಲ್ಲರ ಮೇಲೆ FIR ಮಾಡ್ಬಿಟ್ಟಿದ್ದಾರೆ. ಯಾವ ಸೆಕ್ಷನ್ ಹಾಕಿದ್ರು ಅಂತ ನೋಡಿದ್ರೆ 420 ಇದೆ ಅದರಲ್ಲಿ. ಹೌದು, ನಾನು ಹೇಳ್ತಾ ಇರೋದು ಈ ರೀತಿಯಾಗಿ ಹಾಡೋ ಹಾಗೆ ಮತ್ತೆ ತನ್ನ ಮೇಲಧಿಕಾರಿಗಳ ಮೇಲೇನೆ ಇವರು ಒಂದು ರೀತಿಯಾದಂತ ತನ್ನ ಅಧಿಕಾರದ ದರ್ಪವನ್ನು ತೋರಿಸುವಂತ ಪ್ರಯತ್ನ ಮಾಡ್ತಾರೆ. ಅವರನ್ನೇ ನಾನು ಕಾನೂನಿನಲ್ಲಿ ಸಿಕ್ಕಾಕ್ಬಿಡ್ತೀನಿ ಅಂತನ್ನುವಂತ ಒಂದು ಧಾರ್ಕ್ಯವನ್ನು ತೋರಿಸ್ತಾರೆ. ಅಥವಾ ಅಧಿಕಾರದ ಅಮಲು ಅಷ್ಟು ಏರಿದೆ ಆ ವ್ಯಕ್ತಿಗೆ. ಅಂತ ವ್ಯಕ್ತಿ ಚುನಾವಣಾ ಪ್ರಕ್ರಿಯೆಯಲ್ಲಿ ಅದು ಹಾಸನದಂತ ಒಂದು ಸೆನ್ಸಿಟಿವ್ ಜಿಲ್ಲೆನಲ್ಲಿ ಇತ್ತು ಅಂತಂದ್ರೆ ಏನಾಗ್ಬಹುದು ಅಂತನ್ನೋದು ಎಲ್ಲರ ಊಹೆಗೆ ಅದು ಸಿಲುಕಿರುವಂತ ಸಂಗತಿ ಅದು. ಈಗ ನಿಮ್ಮ ಮನವಿಯ ಕಥೆ ಏನಾಯ್ತು, ಎಲ್ಲಿಗೆ ಬಂತು ಅಂತ ನಾವು ಒಂದ್ ಸ್ವಲ್ಪ ಕ್ರಾಸ್ ಚೆಕ್ ಮಾಡಿದ್ವಿ. ನಮಗೆ ಬಂದಿರುವ ಮಾಹಿತಿಯ ಪ್ರಕಾರ ನಿಮ್ಮ ಮನವಿಯನ್ನ ಇಟ್ಕೊಂಡು ಎಲೆಕ್ಷನ್ ಕಮಿಷನರು ಪೊಲೀಸ್ ಮಹಾನಿರ್ದೇಶಕರಿಗೆ ಕೇಳ್ತಾರೆ ಇದನ್ನು ಪುರಸ್ಕರಿಸಬೇಕಾ ಅಂತ. ಅವಶ್ಯಕತೆ ಇಲ್ಲ ಅನ್ನುವ ಮಾಹಿತಿ ಅನ್ನುವ ರಿಪ್ಲೈ ಅವರಿಂದ ಬಂದಿದೆ ಅನ್ನೋದು ನಮಗೆ ಸಿಕ್ಕಿದೆ ಇನ್ಫಾರ್ಮೇಶನ್. ಈಗಾಗಾದ್ರೆ ನಾನು ಹೇಳ್ತಾ ಇರುವಂತದ್ದು ಇದು ಅಪರಾಧ ಅಲ್ಲ ಅನ್ನೋ ಹಾಗಿದ್ರೆ, ಓಕೆ, ಇದು ಅಧಿಕಾರದ ದುರುಪಯೋಗ ಅಲ್ಲ ಅನ್ನೋ ಹಾಗಿದ್ರೆ ಬಹುಶಃ ಪ್ರಪಂಚದಲ್ಲಿ ಇನ್ಯಾವುದೋ ಅಧಿಕಾರ ದುರುಪಯೋಗನೇ ಆಗೋದಿಲ್ಲ. ಹಾಗಾದ್ರೆ ಅಲ್ಲ ಸರ್, ಈಗ ನಿಮ್ಮ ಮನವಿಯ ಮೇರೆಗೆ ಹಾಸನದ ಜಿಲ್ಲಾಧಿಕಾರಿನ ಟ್ರಾನ್ಸ್ಫರ್ ಮಾಡಿದ್ದಾರೆ, ನೀವು SP ಬೇಡ ಅಂತೀರಿ ಸರ್? ಪ್ರಶ್ನೆ ಅದೆಲ್ಲ ಇದ್ದದ್ದು ಜಿಲ್ಲಾಧಿಕಾರಿಯ ಮೇಲೆ ಮಾಡ್ಲಿಕ್ಕೆ ಕಾರಣ ಏನಿತ್ತು ಅಂದ್ರೆ ಜಿಲ್ಲಾಧಿಕಾರಿಗೆ ಆ ಜಿಲ್ಲೆಯಲ್ಲಿ ಇಂಟ್ರೆಸ್ಟ್ ಇದೆ. ಜಿಲ್ಲಾಧಿಕಾರಿ ಆ ಜಿಲ್ಲೆಗೆ ಸೇರಿದಂತ ಅಳಿಯ ಇದ್ದಾನೆ, ಅಲ್ಲೇ ಒಂದು ಆಸ್ತಿ ಇದೆ, ಎಲ್ಲ ಇದೆ, ಅವರ ಇಂಟ್ರೆಸ್ಟ್ ಇದ್ದಾರೆ, ಆ ಕಾರಣಕ್ಕೋಸ್ಕರವಾಗಿ ಟ್ರಾನ್ಸ್ಫರ್ ಮಾಡಿ ಅಂತ ಕೇಳಿದ್ದಿತ್ತು. ಆದ್ರೆ ಈ ವ್ಯಕ್ತಿಯ ಬಗ್ಗೆ FIR ಸಿಕ್ಕಿದ್ಯಲ್ರಿ, ಚೀಫ್ ಸೆಕ್ರೆಟರಿ ಮೇಲೆ ಒಬ್ಬ ACP FIR ಮಾಡ್ತಾ ಇದ್ರಿ, ಏನ್ರಿ ಅರ್ಥ ಅದು? ಸರ್, ಈಗ ಈ ನಿಮ್ಮ ಮನವಿಗೆ ಏನು ಪುರಸ್ಕಾರ ಸಿಗಲಿಲ್ಲ ಅಂದ್ರೆ ಮುಂದಿನ ಮಾರ್ಗ ಏನು? ಮುಂದಿನ ಮಾರ್ಗ ಏನು ಅಂತ ಹೇಳಿ ಯೋಚನೆ ಮಾಡಬೇಕಾಗತ್ತೆ. ಓಕೆ, ಅಷ್ಟು ಸುಲಭಕ್ಕೆ ಇದನ್ನ ಕೈ ಬಿಟ್ಟು ಕೂತ್ಕೊಂಡ್ರೆ ವಿ ವಿಲ್ ನಾಟ್ ಹ್ಯಾವ್ ದಿ ಫೇರ್ ಅಂಡ್ ಫ್ರೀ ಎಲೆಕ್ಷನ್. ಎಸ್, ನೋಡೋಣ ಸರ್. ರೀಸೆಂಟ್ ಈಗ
ಕೇಂದ್ರ ಚುನಾವಣಾ ಆಯೋಗದ ಮೊರೆ ಹೋಗುವಂತಹ ಸಾಧ್ಯತೆ ಏನಾದರೂ ತಮ್ಮ ಕಡೆಯಿಂದ? ಅಲ್ಲ, ಖಂಡಿತ ಅನುಮಾನನೇ ಇಲ್ಲ ಅದರ ಬಗ್ಗೆ. ಅನುಮಾನ ಇಲ್ಲ. ಎಸ್, ಧನ್ಯವಾದ ಸರ್. ಥ್ಯಾಂಕ್ ಯು ವೆರಿ ಮಚ್.